ವನಿತಾ ಅಣ್ಣ ಇಲ್ಲಿ ಏನು ಮಾಡ್ತಾ ಇದ್ದೀಯಾ ದೇವರ ದರ್ಶನಕ್ಕೆ ಬಂದೆ ಅಣ್ಣ ದೇವಸ್ಥಾನಕ್ಕೆ ಬಂದಿದ್ದಾ ಕಾಲೇಜ್ ಓಪನ್ ಆಯ್ತಲ್ಲ ಚೆನ್ನಾಗಿ ಓದ್ಕೋಬೇಕು ಅಂತ ಬೇಡ್ಕೊಳ್ಳಕ್ ಬಂದೆ ಹಾಗಾ ನಿನ್ನ ನೆನೆಸ್ಕೊಂಡ್ರೆ ತುಂಬಾ ಹೆಮ್ಮೆ ಆಗುತ್ತೆ ನನಗೆ ನೀನು ಚೆನ್ನಾಗಿ ಓದಬೇಕು ಅಂತ ದೇವಸ್ಥಾನಕ್ಕೆ ಬಂದಿದ್ದೀಯಾ ಆದ್ರೆ ಅಲ್ಲೊಬ್ಳು ಹುಡುಗಿ ಅವಳಿಗೆ ನಿನ್ನಷ್ಟೇ ವಯಸ್ಸು ಜೊತೆಲಿದ್ದ ಒಂದು ಹುಡುಗನ ಜೊತೆ ಮನೆಯವರಿಗೆ ಗೊತ್ತಿಲ್ಲದೆ ಮದುವೆ ಮಾಡ್ಕೊಳ್ಳೋಣ ಅಂತ ಕೇಳ್ತಾ ಇದ್ದಾಳೆ ಛೆ ಏನ್ ಪ್ರೀತಿನೋ ಕರ್ಮನೋ ಯಾಕೆ ಇಷ್ಟು ಕೋಪ ಮಾಡ್ಕೋತೀರಾ ಪ್ರೀತಿಸೋದು ಅಷ್ಟೊಂದು ತಪ್ಪ ಪ್ರೀತಿಸೋ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಆದ್ರೆ ಹೆತ್ತವರಿಗೆ ಮೋಸ ಮಾಡಿ ಮನೆಯವರಿಗೆ ಗೊತ್ತಿಲ್ಲದೆ ಕದ್ದು ಮುಚ್ಚಿ ಮದುವೆ ಆಗೋದು ದೊಡ್ಡ ತಪ್ಪು ಅಣ್ಣ ಏನಮ್ಮ ಹೀಗೆ ಸುಮ್ಮನೆ ಒಂದು ಮಾತು ಕೇಳ್ತಿದ್ದೀನಿ ಹಾ ಯಾವತ್ತಾದ್ರೂ ಅಕ್ಕಂಗೂ ಇಲ್ಲ ನಂಗೋ ಇಂತ ಒಂದ್ ಮದ್ವೆ ನಡೆದ್ರೆ ನೀನು ನಮ್ನ ಕ್ಷಮಿಸ್ತೀಯ ಅಣ್ಣ ಇಲ್ಲ ದಿವ್ಯನ ಮನೆ ಬಿಟ್ಟು ಕಳಿಸ್ದ ಹಾಗೆ ನಿಮ್ಮನ್ನು ಕಳಿಸ್ಬಿಡ್ತೀನಿ ನನ್ ತಂಗಿಯರ್ ಇಬ್ರು ಮೇಲೂ ನನ್ಗೆ ತುಂಬಾ ನಂಬಿಕೆ ಇದೆಯಮ್ಮ ನೀವು ಸತ್ರು ಅಂತ ಕೆಲಸನ ಮಾಡೋದಿಲ್ಲ ಅಂತ ನನ್ಗೆ ಗೊತ್ತು ಅದಕ್ಕೆ ಇಲ್ಲಿ ನೋಡು ಸುಮ್ ಸುಮ್ನೆ ಹುಡುಗಾಟಕ್ಕೂ ಈ ತರ ಮಾತಾಡ್ಬೇಡ ಈ ತರ ಎಲ್ಲ ಕೇಳೋದು ನನಗೆ ಇಷ್ಟನೂ ಆಗೋದಿಲ್ಲ ಅರ್ಥ ಆಯ್ತಾ ಸರಿ ಬಾ ಹೋಗೋಣ ರವಿ ನೀವು ಈ ತರ ದೊಡ್ಡ ಸಿನಿಮಾ ಥಿಯೇಟರ್ಸ್ ಮಾಲ್ಸ್ಗೆಲ್ಲ ಹೋಗಿರ್ತೀರಲ್ಲ ಬಂದಿದ್ದೀನಿ ಯಾವತ್ತಾದ್ರೂ ಒಂದ್ ಹುಡುಗಿ ಜೊತೆ ಸಿನಿಮಾ ನೋಡಿದ್ದೀರಾ ನೋಡಿದ್ದೀನಿ ನೋಡಿದ್ದೀರಾ ಒಬ್ಬನೇ ಮಾತ್ರ ನೋಡಿದ್ದೀನಿ ಮೊದಲನೇ ಸಲ ಒಂದ್ ಹುಡುಗಿ ಜೊತೆ ಸಿನಿಮಾ ನೋಡ್ಬೇಕು ಅಂದ್ರೆ ನನ್ನ ಲೈಫ್ ಅಲ್ಲಿ ಅದು ನನ್ನ ಹೆಂಡತಿ ಜೊತೆನೆ ಆಗಿರ್ಬೇಕು ಆ ದಿನ ಇವತ್ ಬಂದಿದೆ ಅನ್ಕೋತೀನಿ ಆದ್ರೆ ತಾತನ್ ಹತ್ರ ಅಣ್ಣನ್ ಹತ್ರ ಹೇಳ್ದೆ ನಾನ್ ಯಾವತ್ತೂ ಈ ತರ ಬಂದೇ ಇಲ್ಲ ಹಾಗಾದ್ರೆ ನಾನೇನು ಅತ್ತಿಗೆ ಹತ್ರ ಹೇಳ್ದೆ ದಿನ ಇಲ್ಲಿಗೆ ಬಂದ್ಬಿಡ್ತೀನ ಅಯ್ಯೋ ನಾನ್ ಹಾಗಲ್ಲ ಹೇಳಿದ್ದೆ ಮತ್ತಿನ್ ಹೇಗೆ ಆದ್ರೂ ಏನಾದ್ರೂ ಇಲ್ಲ ನೋಡು ಸಿನಿಮಾ ನೋಡೋಕ್ ಬಂದಿದೀವಿ ಮೂರ್ ಗಂಟೆ ಟೈಮ್ ಇದೆ ಸ್ವಲ್ಪ ಇದನ್ನೆಲ್ಲ ಪಕ್ಕಕ್ಕಿಟ್ಟು ಸಿನಿಮಾ ಮಾತ್ರ ನೋಡಿ ಎಂಜಾಯ್ ಮಾಡೋಣ ಬಾ ಬಾ ಏನು ಸೆಲ್ಫಿ ತಗೊಳ್ಳೋಣ ಕ್ಯಾಂಡಿ ಇಲ್ಲಿ ಕೂತ್ಕೊಳ್ಳೋಣ ನಿನಗೆ ಐಸ್ ಕ್ರೀಮ್ ಇಷ್ಟ ಇಲ್ವಾ ಪಾಪ್ಕಾರ್ನ್ ಇನ್ನೂ ಇಷ್ಟ ಓ ಹಾಗಾದ್ರೆ ಇನ್ನೊಂದು ತಂದ್ಕೊಡ್ಲ ಸರಿ ಇದನ್ನ ಮೊದಲು ತಿನ್ನು ಆಮೇಲೆ ತಂದ್ಕೊಡ್ತೇನೆ ರವಿ ಕ್ಯಾಂಡಿ ತಿರುಗೋ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಅಲ್ಲಿ ನೋಡಿ ಅಮ್ಮ ಅಯ್ಯೋ ಅಲ್ಲಿ ನೋಡಿ ಅಮ್ಮ ಭೂಮಂಡಲನ ತಗೊಂಡು ಯಾರ ಕೈಲೋ ಕೊಟ್ಟು ನೋಡಿ
ಏನ್ ಪೊನ್ನ ಬಕ್ಕ, ಸ್ವಲ್ಪ ಹೊತ್ತಾದ್ರೂ ಸುಮ್ಮನೆ ಇರಕ್ಕಾಗಲ್ವಾ? ಅಯ್ಯಯ್ಯೋ, ಇಲ್ಲಿ ಇಷ್ಟು ಜೋರಾಗೆಲ್ಲ ಮಾತಾಡಬಾರ್ದು. ಅಯ್ಯೋ ಪೊನ್ನ ಬಕ್ಕ, ಸುಮ್ಮನೆ ಇರಿ, ಕೂಕೊಂಬೇಡಿ. ಹೇ ಅರ್ಜುನ್, ಅಲ್ಲಿ ಹೋಗಿ ಸ್ಕ್ರೀನ್ ಫೋರ್ ಎಲ್ಲಿದೆ ಅಂತ ಕೇಳ್ತೀಯಾ? ಕೇಳ್ಕೊಂಡ್ ಬರ್ತೀನಿ. ಬ್ರದರ್, ಬ್ರದರ್, ಇಲ್ಲಿ ಸ್ಕ್ರೀನ್ ಫೋರ್ ಎಲ್ಲಿದೆ ಬ್ರದರ್? ಇಲ್ಲಿಲ್ಲ ಇಲ್ಲಿಲ್ಲ ಸಿಸ್ಟರ್, ಇಲ್ಲಿಲ್ಲ ಅಂತ ಗೊತ್ತು ಸಿಸ್ಟರ್, ಎಲ್ಲಿದೆ ಅಂತ ಕೇಳ್ತಾ ಇದ್ದೀನಿ. ಯೋ, ಮೂರಕ್ಕೂ ಐದಕ್ಕೂ ಮಧ್ಯದಲ್ಲಿ ತೊಗಯ್ಯ. ಏನ ಯೋ, ಮೇಲೆ ಹೋಗಯ್ಯ, ಸ್ವಲ್ಪ ಮರ್ಯಾದೆಯಿಂದ ಹೇಳ್ಬೋದಲ್ವಾ? ಎಲ್ಲ ಏನ್ ಜೀವನ ಗುರು, ಎಷ್ಟು ಫ್ಲೋರ್ ಇದೆ ಅಂತ ನೋಡಿ. ಇಲ್ಲಿ ಫೋನ್ ಕೊಡೆ, ಹುಷಾರು ಪ್ರಿಯಾ, ಫೋನ್ ಬೇಡ, ಫೋನ್ ನಿಲ್ಲು ಅಂತ ಹೇಳಿದಾನೆ ಪ್ರಿಯಾ. ಅರ್ಜುನ್ ನೋಡ್, ಅರ್ಜುನ್ ಅವಳು ನಾ ಫೋನ್ ಕೊಡ್ತಾ ಇಲ್ಲ. ಪ್ರಿಯಾ ಫೋನ್ ಕೊಡು. ಅಯ್ಯೋ ಪ್ರಿಯಾ, ಸುಮ್ನೆ ಇರಕ್ಕಾಗ, ಮದುವೆ ಆಗಿ ಬಂದಿದ್ದಾರೆ ಪಾಪ, ಅವ್ರನ್ನ ಯಾಕೆ ಡಿಸ್ಟರ್ಬ್ ಮಾಡ್ತಾ ಇದ್ದೀರಾ? ನಾನು ಹೇಳ್ತಾ ಇದ್ದೀನಲ್ಲ, ಬೈ ಕಡೆ, ಫೋನಿಗೆ ಮಾಡ್ತೀನಿ, ನೀನು ಬಾ ಬೈ ಕಡೆ, ಆ ಕಡೆ ಹೋಗೋಣ ಬಾ. ಹ್ಮ್, ಫೋನ್ ಕೊಡೆ ಪ್ರಿಯಾ, ಆ ಕಡೆ ನೋಡ್ರಿ ಪ್ರಿಯಾ. ಅಯ್ಯೋ, ಜಾರ್ ಬಿಡುತ್ತೆ ನೋಡ್ಕೊಳ್ಳಿ. ಏನು ಫಸ್ಟ್ ಫ್ಲೋರ್ ಅಂತ ಹೇಳ್ತೀನಿ, ಬನ್ನಿ ಅದಕ್ಕೆ ಫೋನ್ ಕೊಡಕ್ಕೆ ಹೇಳಿ ಅದಕ್ಕೆ. ಬನ್ನಿ ಹೋಗೋಣ, ಟೈಮ್ ಆಯ್ತಲ್ಲ, ಏ ಬನ್ನಿ ಬನ್ನಿ, ಆಟ ಆಡಿ ಸಾಕು ಬಾ ಪ್ರಿಯಾ. ಅಯ್ಯೋ ರವಿ, ಇನ್ನಿಲ್ಲಿರೋದು ಸರಿಯಲ್ಲ, ಸಿಕ್ಕಾಕೊಂಡ್ಬಿಡ್ತೀವಿ, ಬನ್ನಿ. ಮೊದಲನೇ ಸಲ ಇಬ್ರು ಒಟ್ಟಿಗೆ ಸಿನಿಮಾ ನೋಡೋಕ್ ಬಂದಿದೀವಿ, ಹೀಗ್ ನೋಡದೆ ಹೋದ್ರೆ ಎಷ್ಟು ದೊಡ್ಡ ಅವಶ್ಯಕನ ಅಂತ ಗೊತ್ತಾ ನಿನಗೆ? ನಿಮ್ ಲಾಜಿಕ್ ಸರಿನೇ ಇಲ್ಲ, ಅದಕ್ಕಿಂತ ಸಿನಿಮಾ ನೋಡಿ ಸಿಕ್ಕಾಕೊಳ್ಳಕಾಗತ್ತಾ? ಈಗ ಇದೆ ನಿನ್ ಸಮಸ್ಯೆ, ಇಲ್ಲಿ ಕೂತ್ಕೋ. ಏನು ಇಟ್ಕೋ, ಯಾಕೆ ಇರು? ಏ, ಏನ್ ಮಾಡ್ತಾ ಇದ್ದೀರಾ? ರವಿ ಕೊಡಿ, ಇರು. ಏನು ತಿರ್ಗು, ಈಗ ರೆಡಿ ಮಾಡ್ತೀನಿ ನೋಡ್ ನಿನ್ನ. ಏನ್ ಮಾಡ್ತಾ ಇದ್ದೀರಾ? ರವಿ ಕೊಡಿ, ಇರು. ಏನು ತಿರ್ಗು, ಈಗ ರೆಡಿ ಮಾಡ್ತೀನಿ ನೋಡ್ ನಿನ್ನ. ಈಗ ಓಕೆನಾ? ನನಗೆ ಓಕೆ, ಆದ್ರೆ ನಿಮ್ಮನ್ ಕಂಡು ಹಿಡಿತಾರಲ್ಲ. ಅಷ್ಟೇ ತಾನೆ, ಇಷ್ಟೇ ಮಾಡಿದ್ದೀನಿ, ಇದನ್ ಮಾಡಲ್ವಾ? ಏನು? ಹೇಗೆ? ಸೂಪ್, ಯಾರಿಗೂ ಗೊತ್ತಾಗಲ್ಲ. ಸರಿ, ಸಿನಿಮಾ ಶುರು ಆಗಿರುತ್ತೆ, ಬಾ ಹೋಗೋಣ. ನನಗ್ ಬೇಡ, ನೀನ್ ತಿನ್ನು. ಐಸ್ ಕ್ರೀಮ್ ಬೇಡವಾ?
ಅಣ್ಣ ಹೇಳು ವನಿತಾ. ಏನಣ್ಣ ಹರ್ದಿದ್ ಪೇಪರ್ ಎಲ್ಲ ಇಟ್ಕೊಂಡು ನೋಡ್ತಿದ್ದೀರಾ? ಅವತ್ ದೇವಸ್ಥಾನದಲ್ಲಿ ಒಬ್ಬ ಪೊರ್ಕಿ ರಾಸ್ಕಲ್ಲು ಪಾಪ ಒಂದು ಹುಡುಗಿಗೆ ತುಂಬಾ ತೊಂದರೆ ಕೊಡ್ತಾ ಇದ್ನಲ್ಲ. ಹೌದು, ಅವನಿಗೆ ಏನಾಯ್ತು? ಅವನು ಇನ್ನೊಂದು ಪಾಪದ ಹುಡುಗಿ ಜೊತೆ ಮದುವೆ ಮಾಡ್ಕೋತಾ ಇದ್ದಾನಂತೆ. ಹೌದಾ ಅಣ್ಣ? ಇದವನ ಎಂಗೇಜ್ಮೆಂಟ್ ಪತ್ರಿಕೆನೆ. ಸರಿ ಅಣ್ಣ, ಇದನ್ನ ಇಟ್ಕೊಂಡು ಏನ್ ಮಾಡ್ಬೇಕಂತಿದ್ಯಾ? ಈ ಹರಿದೋಗಿರೋ ಪತ್ರಿಕೆನ ಒಂದ್ ಮಾಡಿ ಆ ಮದುವೆ ಆಗ್ತಿರೋ ಹುಡುಗಿ ಯಾರು, ಅವ್ರ ಅಪ್ಪ ಅಮ್ಮ ಯಾರು ಅಂತ ನಾನು ಕಂಡು ಹಿಡಿತಾ ಇದ್ದೀನಿ. ಕಂಡು ಹಿಡಿದು ಏನ್ ಮಾಡ್ತೀಯ ಅಣ್ಣ? ನಿಮ್ಗೆ ಅಳಿಯನಾಗ್ ಬರ್ತಿರೋ ಲಕ್ಷಣ ಹೇಗಿದೆ ನೋಡಿ ಅಂತ ಹೇಳ್ತೀನಿ. ಅಣ್ಣ ನಿಂಗ್ ಯಾಕಣ್ಣ ಇಂತ ಬೇಡದೇ ಇರೋ ಕೆಲ್ಸ? ವನಿತಾ, ಇದು ಒಂದ್ ಹುಡುಗಿ ಬಾಳಿನ ಪ್ರಶ್ನೆ. ಈ ಹುಡುಗಿ ಮದುವೆ ಮಾಡ್ಕೊಂಡು ಆ ಅಯೋಗ್ಯ ಅವಳ ಜೊತೆ ಸಂಸಾರ ನಡೆಸ್ತಾನೆ ಅಂತ ನೀನ್ ಅನ್ಕೊಂಡಿದ್ಯಾ? ಇವನ್ ಜೊತೆ ಬಾಳು ಒಂದೊಂದ್ ಕ್ಷಣನು ಆ ಹುಡುಗಿ ನರಕ ಅನುಭವಿಸ್ತಾಳೆ. ನಾನು ಸ್ವಲ್ಪ ಪ್ರಯತ್ನ ಪಟ್ರೆ ಹಾಳ್ ಬಾವಿಗೆ ಬೀಳೋ ಒಂದ್ ಹುಡುಗಿ ಜೀವನ ಕಾಪಾಡೋಕ್ ಆಗತ್ತೆ ಅನ್ನುವಾಗ ಅದನ್ನ ನಾನು ಮಾಡದೇ ಇದ್ರೆ ನಾನು ಒಬ್ಬ ಮನುಷ್ಯನ ಹೇಳು. ಕರೆಕ್ಟ್ ಅಣ್ಣ. ಇದ್ರಿಂದ ನಿನ್ಗೆ ಏನಾದ್ರೂ ತೊಂದ್ರೆ ಆದ್ರೆ ಏನ್ ಮಾಡೋದು? ಏನೇ ತೊಂದ್ರೆ ಬಂದ್ರು ಅದನ್ನ ಫೇಸ್ ಮಾಡಕ್ ನಾನು ರೆಡಿಯಾಗೇ ಇದ್ದೀನಿ. ಅಣ್ಣ ಏನ್ ಹೇಳ್ತಿದ್ಯಾಣ್ಣ? ಭಯ ಪಟ್ರೆ ಈ ಜಗತ್ತಲ್ಲಿ ಏನು ಮಾಡಕ್ ಆಗಲ್ಲ ವನಿತಾ. ಬೇರೆಯವ್ರಿಗೆ ಕೆಟ್ಟದ್ ಮಾಡದೇ ಇರೋರು ಒಳ್ಳೆಯವರಲ್ಲ. ಬೇರೆಯವರಿಗೆ ಕೆಟ್ಟದ್ ಆಗೋದನ್ನ ತಡಿತಾರಲ್ಲ, ನಿಜವಾಗ್ಲೂ ಅವರು ಒಳ್ಳೆಯವರು. ನಾನ್ ನಿಜವಾಗ್ಲೂ ಒಳ್ಳೆಯವನಾಗ್ಬೇಕು ಅಂತಾನೆ ಆಸೆ ಪಡ್ತಾ ಇದೀನಿ ವನಿತಾ. ಸರಿ ಅಣ್ಣ, ನೀನ್ ನಿರ್ಧಾರ ಮಾಡಿದ್ಯಾ ಆದ್ರೆ ಒಂದ್ ಮಾತು, ಏನ್ ಮಾಡೋದಿದ್ರು ಸ್ವಲ್ಪ ಜಾಗ್ರತೆ ಆಗಿರು. ಸರಿ ವನಿತಾ. ಹೌದು, ಲಕ್ಷ್ಮಿ ಯಾಕಿನ್ನು ಬಂದಿಲ್ಲ? ಅಂಗಡಿಲಿ ಇವತ್ತೇನೋ ಲೋಡ್ ಬರುತ್ತಂತೆ, ಅದಕ್ಕೆ ಬೇಗ ಹೋಗ್ಬೇಕು, ಬರೋಕ್ ಲೇಟ್ ಆಗತ್ತೆ ಅಂತ ಹೋಗುವಾಗ್ಲೇ ಹೇಳಿ ಹೋದ್ಲು. ಓ ಹಾಗಾ, ಸರಿಮ್ಮ. ನಂಗೆ ತುಂಬಾ ಟಯರ್ಡ್ ಆಗಿದೆ, ಕಾಫಿ ಮಾಡ್ಕೊಡ್ತೀನಮ್ಮ? ತರ್ತೀನಣ್ಣ. ಕ್ಯಾಂಡಿ, ನಾವು ಹೋಗ್ಬೇಕಾಗಿರೋದು ಬೀರೋ. ಎಲ್ಲಿದೆ ಈಗ? ನಾವು ನಿಂತಿರೋದು ಜೀರೋ. ಅಯ್ಯೋ ಕ್ಯಾಂಡಿ, ಒಂದ್ ಕೆಲ್ಸ ಮಾಡೋಣ, ಬಂದಿದ್ದಾರಿಲ್ಲೇ ವಾಪಸ್ ಹೊರಟೋಗೋಣ. ಹೋಗೋಣ ಬಾ. ಎಸ್ಕೇಪ್. ಕುತ್ಕೋ ಕುತ್ಕೋ ಅಮ್ಮ. ಕಾಮಿಡಿ ಸೀನ್ ನಗಲ್ವಾ? ಏನಾಯ್ತು, ನಗ್ತಾನೆ ಇಲ್ಲ ನೀವು? ಏನಿಲ್ಲಮ್ಮ. ಓ, ನಿಮಗ್ ಅಪ್ಪನ್ ನೆನ್ಪಾಯ್ತಾ? ಹೋಲ್ ಫ್ಯಾಮಿಲಿ ಬಂದಿದೀವಿ, ಅಪ್ಪನು ಬಂದಿದ್ರೆ ಚೆನ್ನಾಗಿರ್ತಿತ್ತು ಅನ್ಕೋತಿದ್ದೀರಾ?
ತಲೆ ಕೆಡಿಸ್ಕೋಬೇಡಿ ಅಮ್ಮ, ಬರೋ ಸಂಡೆ ಅಪ್ಪನ ಜೊತೆಲಿ ಎಲ್ರು ಜೊತೆ ಬೇರೆ ಸಿನಿಮಾಗೆ ಹೋಗೋಣ ಆಯ್ತಾ? ಅಲ್ಲೋಡಮ್ಮ ನೋಡಿ, ಸಿನಿಮಾ ಸ್ಕ್ರೀನ್ ಮೇಲೆ ಬರ್ತಿದೆ. ಸಿನಿಮಾ ಅಲ್ಲಿ ಓಡ್ತಿದ್ರು, ನಾನು ಹೀರೋಯಿನ್ ಇಲ್ಲೇ ತಾನೇ ಇದ್ದಾಳೆ. ಅದೇನೋ ಸರಿ, ಆದ್ರೆ ಇಡೀ ಕುಟುಂಬ ಫ್ರಂಟ್ ಅಲ್ಲಿ ಕೂತಿದ್ದಾರೆ, ಸಿಕ್ಕಾಕೊಂಡ್ರೆ ಎಲ್ಲರಿಗೂ ವಿಲನ್ ಆಗೋಗ್ತಾರ. ಪರವಾಗಿಲ್ಲ ಪರವಾಗಿಲ್ಲ, ನೋಡಿ ಸೀನು ಇಷ್ಟೊತ್ತಿಗಾಗ್ಲೇ ಮನೆಯಿಂದ ಚಿಪ್ ತಗೊಂಡು ಹೋಗಿರ್ತಾನ? முடிஞ்ச அந்த கௌரவத்தை வந்து உன்னை காப்பாத்த சார். ಏನು ಸಿನಿಮಾ ಸೂಪರ್ ಗುರು, ಸಿನಿಮಾ ಅಲ್ಲಿ ಬರ್ತಾ ಇದೆ. ಏನು ಏನಿಲ್ಲಮ್ಮ, ನೀನ್ ಹೆದರ್ಕೋಬೇಡ. ಒಣ್ಣು ಮುಳುಗ ಬಂದ ಬಳಗಾಪು ಪಂಡ ಅಪ್ಪನ ಪಾದಕ್ಕೆ ವರ್ಷ ಕೊಡ್ತ ಅಪ್ಪ ನೀ ಒರುತ್ತಂತ. ಏನ್ ಶರವಣ, ಅದನ್ ನೋಡಿ ನಾನೇ ಭಯ ಪಡ್ಕೋತಿಲ್ಲ, ನೀನ್ ಭಯ ಪಡ್ಕೋತಿದ್ಯ? ನಾಚಿಕೆ ಆಗಲ್ವಾ? ನಿಜ, ಒಂದೆವ್ವ ಇನ್ನೊಂದೆವ್ವ ನೋಡಿದ್ರೆ ಯಾಕೆ ಹೆದರುತ್ತೆ? ಅಯ್ಯೋ ಏನ್ ಆರಂಜು ಪುಟ್ಟ, ಭಯ ಆಗ್ತಿದ್ಯಾ? என்ன சொல்ற? ನಿಜವಾಗ್ಲೂ ನಾನು ನಮ್ಮ ಮಾಮನ ಜೊತೆ ಡ್ಯುಯೆಟ್ ಹಾಡ್ತಿದ್ದೆ. ನನ್ಗನ್ಸುತ್ತೆ ನಮ್ಮ ಮಾಮ ಹೊರಗಡೆ ಔಸ್ಕೊಂಡು ಆಡ್ತಿದ್ದಾರೆ ಅಂತ. ನಾನು ಹುಡುಕೊಂಡು ಕರ್ಕೊಂಡು ಬರ್ತೀನಿ. ಇಲ್ಲ, ನಮ್ಮ ಮಾಮ ಹೊರಗಡೆನೆ ಇದ್ದಾರೆ. ತಗಿ ಕಾಲ್ ತಗಿ. ಎಲ್ಲಿ ಹೋಗ್ತಿದ್ಯಪ್ಪ ನಮ್ಮ? ಅದನ್ನ ಮಾತ್ರ ನಾನು ನಿಮ್ಮ
ಹೇಳಕ್ಕಾಗಲ್ಲ. ಸರಿ ಸ್ವಲ್ಪ ಕಾಲ್ತೇನೆ, ಹೋಗ್ಬಿಟ್ಟು ಬರ್ತೀನಿ. ಅಯ್ಯೋ ಮಾಮ, ಉಡುಪಿ ಬಸ್ ಸ್ಟ್ಯಾಂಡ್ ಅಲ್ಲಿ ಉಪ್ಪಿನಕಾಯಿ ಉಪ್ಪಿನಕಾಯಿ ಅಂತ ಮಾರ್ತಿರ್ತಾರೆ. ಅವ್ರ ಅಂಗೈಯಲ್ಲಿ ಇಟ್ಕೊಂಡು ಮಾರ್ತಿದ್ದು ಬರೀ ಉಪ್ಪಿನಕಾಯಿ ಅಲ್ಲ, ಅವ್ರ ಮನಸ್ಸು. ಉಪ್ಪಿನಕಾಯಿ ತಗೊಳ್ಳಿ, ಉಪ್ಪಿನಕಾಯಿ ತಗೊಳ್ಳಿ ಅಂತ ಕೂಗ್ತಾರೆ. ಇವಾಗ ನಿಮ್ಮನ್ನ ಹುಡ್ಕೋ ಕೆಲಸ ಕೊಟ್ಬಿಟ್ರಲ್ಲ ಮಾಮ, ಮಲ್ಲಿಗೆ ಹೂವಿನ ಹಾಗೆ ನನ್ ಮಾಮನ್ ಮನಸ್ಸು. ಅಯ್ಯೋ ನಮ್ ಮಾಮನ್ ನಾನು ಎಲ್ಲಪ್ಪ ಹುಡುಕ್ಲಿ? ಏನೋ ನೀವೆಲ್ಲ ಜೋಡಿ ಜೋಡಿಯಾಗಿ ಕೂತ್ಕೋತಿದ್ದೀರಲ್ಲ, ನಮ್ ಮಾಮನ್ ಹುಡ್ಕೊಟ್ರೆ ನಾವು ಒಂದ್ ಜೋಡಿಯಾಗಿ ಕೂತ್ಕೊಳ್ಳೋದಿಲ್ವಾ? ಇವ್ರು ಟ್ರೈನ್ ಅಲ್ಲಿ ಏನ್ ಮಾಡ್ತಾ ಇದಾರೆ? ಏನೇನೋ ಮಾಡ್ತಿದ್ದಾರೆ, ಒಂದ್ ಟಾರ್ಚರ್ ನ ತಡ್ಕೊಳಕ್ ಆಗ್ತಿಲ್ಲ. ನನ್ನ ಡಾರ್ಲಿಂಗು ಡಾರ್ಲಿಂಗು ಅಂತ ಸಂತೋಷದಿಂದ ಕರೀತಿದ್ದ. ಕಂಡಿ, ಕಂದ ಮಗಳ ಬನ್ನಿ ಬಂದ್ಬಿಡಿ.